ಹಲೋ ಎವ್ರಿವನ್, ವೆಲ್ಕಮ್ ಟು ಸಕ್ಕತ್ ಮೂವೀಸ್. ಆಮೇಲೆ ಏನಾಗುತ್ತೆ ಅಂದರೆ, ಚೆಕ್ ಜೆಸಿಕಾಳನ್ನು ಡಾಕ್ಟರ್ ರೂಮ್ಗೆ ಕಳಿಸಿದ ನಂತರ ಬಂದ ಹಣವನ್ನು ನೋಡಿ ನರಮಾಂಸವನ್ನು ತಿಂದು ರುಚಿ ನೋಡಿದಂತಹ ಕಳ್ಳ ಹುಲಿಯಂತಾಗ್ತಾನೆ. ಮತ್ತೆ ಮತ್ತೆ ಅವಳನ್ನು ಬೆಡ್ರೂಮ್ಗಳಲ್ಲಿ ಮಲಗಿಸತೊಡಗ್ತಾನೆ. ಅಲ್ಲಿಂದ ಚೆಕ್ ಜೆಸಿಕಾಳನ್ನು ಯೂಸ್ ಮಾಡಿಕೊಂಡು ವೇಷವಾಟಿಕೆ ನಡೆಸತೊಡಗ್ತಾನೆ. ದೊಡ್ಡ ದೊಡ್ಡ ಶ್ರೀಮಂತರು ರಾಜಕಾರಣಿಗಳ ರೂಮ್ಗಳಿಗೆ, ಅವರ ಗೆಸ್ಟ್ ಹೌಸ್ಗಳಿಗೆ ಇವಳನ್ನು ಕರ್ಕೊಂಡೋಗಿ ಬಿಡ್ತಾನೆ. ಇದೆಲ್ಲದರಿಂದ ಬೇಜಾರಾಗಿ ಅಸಹ್ಯ ಅನಿಸತೊಡಗಿ ಜೆಸಿಕಾ ತನ್ನ ತವರ ಮನೆಗೆ ಬರ್ತಾಳೆ. ಆಗ ಅವಳ ಮದರಿಗೆ ಗೊತ್ತಾಗುತ್ತೆ ಗಂಡ ಹೆಂಡತಿ ನಡುವೆ ಏನೋ ಪ್ರಾಬ್ಲಮ್ ಆಗಿದೆ, ಎಲ್ಲವೂ ಸರಿ ಇಲ್ಲ ಅಂತ. ಮತ್ತು ಮಗಳನ್ನು ಕೇಳ್ತಾಳೆ ಏನಾಯಿತು ಅಂತ. ಅದಕ್ಕೆ ಜೆಸಿಕಾ ಹೇಳ್ತಾಳೆ, ಮಾಮ್, ನಾನೊಂದು ಸ್ವಲ್ಪ ದಿನ ನಿನ್ನ ಮನೆಯಲ್ಲಿ ಉಳಿದುಕೊಳ್ಳ ಅಂತ ತಾಯಿಯನ್ನು ಕೇಳ್ಕೊಳ್ತಾಳೆ. ಜೆಸ್ಸಿ ಮದರ್ ಹೇಳ್ತಾರೆ, ನಾನು ಈ ಹಿಂದೆ 18 ವರ್ಷದಲ್ಲಿದ್ದಾಗ ಪ್ರೆಗ್ನೆಂಟ್ ಆಗಿದ್ದೆ. ನಿನ್ನ ಸಿಸ್ಟರನ್ನು ಸಾಕ್ತಾ, ಅವಳನ್ನು ಬೆಳೆಸ್ತಾ, ಕೆಲಸ ಮಾಡ್ತಾ ಈ ಸೊಸೈಟಿಯಲ್ಲಿ ಬದುಕಬೇಕಾಯಿತು. ಆ ಟೈಮಲ್ಲಿ ನನ್ನ ಲೈಫ್ನಲ್ಲಿ ತುಂಬ ಪ್ರಾಬ್ಲಮ್ಗಳಿತ್ತು. ಆ ನಂತರ ನಿನ್ನ ಫಾದರ್ ನನಗೆ ಸಿಕ್ಕಿದ್ರು, ಆಮೇಲೆಲ್ಲ ಸರಿ ಹೋಗ್ತಾ ಹೋಯ್ತು. ಹಾಗಾಗಿ ನೀನು ನಿನ್ನ ಹಸ್ಬೆಂಡ್ ಜೊತೆ ಇದ್ರೇ ಉತ್ತಮ. ನಿನ್ನ ಹಸ್ಬೆಂಡ್ ನೀನು ಹೇಳಿದ್ದನ್ನು ಕೇಳಿರಲ್ಲ ಅಥವಾ ನೀನು ಹೇಳಿದ್ದನ್ನು ಕೊಡಿಸಿರಲ್ಲ, ಹಾಗಾಗಿ ಇಲ್ಲಿಗೆ ಬಂದಿದೀಯ. ಆದರೆ ನೀನು ಗಂಡನ ಬಿಟ್ಟು ನಮ್ಮನೇಲಿದ್ದರೆ ನಿನ್ನ ಲೈಫ್ ಇನ್ನೂ ಕೂಡ ಕೆಟ್ಟದಾಗಿ ಪ್ರಾಜೆಕ್ಟ್ ಆಗುತ್ತೆ. ನಿನ್ನ ಲೈಫ್ ಇನ್ನೊಂದಷ್ಟು ಲೋ ಲೆವೆಲ್ಗೆ ಇಳಿಯುತ್ತೆ. ನಿನ್ನ ಹಸ್ಬೆಂಡ್ ಏನು ಹೇಳಿರ್ತಾನೋ ಅದನ್ನು ನೀನು ಮಾಡಿರಲ್ಲ, ಹಾಗಾಗಿನೇ ಇಲ್ಲಿಗೆ ಬಂದಿದೀಯ. ಹೆಂಡತಿಯಾದವಳು ಗಂಡನನ್ನು ಯಾವಾಗಲೂ ಖುಷಿಯಾಗಿಡಬೇಕು, ಅವನು ಹೇಳಿದ್ದನ್ನು ಕೇಳಬೇಕು ಅಂತ ಬುದ್ಧಿ ಮಾತುಗಳನ್ನು ಹೇಳತೊಡಗ್ತಾಳೆ. ಫ್ಯಾಮಿಲಿಯ ಇಂತಹ ವಿಷಯಗಳಲ್ಲಿ ಜೆಸಿಕಾಳ ಮದರ್ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ. ಜೆಸಿಕಾ ತಾಯಿಯ ಮಾತುಗಳನ್ನು ಕೇಳಿ ತುಂಬ ಅಳ್ತಾಳೆ. ಸರಿ ಮಮ್ಮಿ, ಈ ನೈಟ್ ಆದರೂ ನಾನು ಇಲ್ಲೇ ಉಳ್ಕೊಳ್ಬೋದಾ ಅಂತ ಕೇಳ್ತಾಳೆ. ಆದರೆ ಜೆಸಿಕಾಳ ಮದರ್ ಅದನ್ನು ಒಪ್ಕೊಳ್ಳೋದಿಲ್ಲ. ಅಷ್ಟರಲ್ಲಿ ಚೆಕ್ನ ಕಾಲ್ ಬರುತ್ತೆ, ಜೆಸಿಕಾಳ ಮದರ್ ಮಗಳು ಇಲ್ಲೇ ಇದ್ದಾಳೆ, ಬಂದು ಕರ್ಕೊಂಡೋಗುವಂತೆ ಹೇಳ್ತಾಳೆ. ಮನೆಗೆ ಬಂದ ನಂತರ ಚೆಕ್, ಏನೇ ನಿಮ್ಮ ಅಮ್ಮನ ಮನೆಗೆ ಹೋಗಿ ನನ್ನ ಮೇಲೆ ದೂರುಗಳನ್ನು ಹೇಳ್ತೀಯಾ ಅಂತ ಹಿಂಸಿಸ್ತಾನೆ. ಪ್ರೀವಿಯಸ್ಲಿ ಚೆಕ್ ಜೆಸಿಕಾಳನ್ನು ಪ್ರೊಡ್ಯೂಸರ್ ಹತ್ರ ಬಂದು ಕೂತ್ಕೊಳ್ಳುವಂತೆ ಹೇಳಿರ್ತಾನೆ. ಅದಕ್ಕೆ ಅವಳು ನಿರಾಕರಿಸಿರ್ತಾಳೆ. ಸೆಟ್ನಲ್ಲಿ ಮುಜುಗರಕ್ಕೆ ಒಳಗಾದಂತಹ ಚೆಕ್ ಆ ರಾತ್ರಿ ರೂಮ್ನಲ್ಲಿ ಜೆಸಿಕಾಳನ್ನು ದನಕ್ಕೆ ಬಡಿಯುವಂತೆ ಬಡ್ತಿರ್ತಾನೆ. ಒಂದಿನ ಜೆಸಿಕಾ ತನ್ನ ಫ್ರೆಂಡ್ ಪೆಟ್ಸಿಯನ್ನು ಮೀಟ್ ಮಾಡೋದಕ್ಕಂತ ಹೋಗ್ತಾಳೆ. ಚೆಕ್ ಕೂಡ ಅವಳ ಜೊತೆಯಲ್ಲೇ ಬಂದಿರ್ತಾನೆ. ಪೆಟ್ಸಿ ಜೆಸಿಕಾಗೆ ಹೇಳ್ತಾಳೆ, ನನಗೆ ನಿನ್ನ ಲೈಫ್ ಬಗ್ಗೆ ತುಂಬ ವರಿ ಆಗ್ತಾ ಇದೆ, ಅವನು ನಿನ್ನನ್ನು ಸರಿಯಾಗಿ ನೋಡ್ಕೊಳ್ತಿದ್ದಾನೋ ಇಲ್ವೋ ಅಂತ. ಅದಕ್ಕೆ ಜೆಸಿ ಹೇಳ್ತಾಳೆ, ಯಾಕೆ ನಾನು ಈ ಥರ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದ್ರಿಂದನಾ ಅಂತ ಕೇಳ್ತಾಳೆ. ಅದಕ್ಕೆ ಪೆಟ್ಸಿ, ಅದಕ್ಕೇನೂ ಅಲ್ಲ, ಆದರೆ ಚೆಕ್ ತುಂಬ ವಿಚಿತ್ರವಾದ ವ್ಯಕ್ತಿ, ಆತ ನಿನ್ನನ್ನು ಒತ್ತಾಯ ಮಾಡಿ ಹಿಂಸೆ ಮಾಡಿ ಈ ಕೆಲಸಗಳನ್ನು ಮಾಡಿಸ್ತಿದ್ದಾನೆ ಏನೋ ಅನ್ನೋದು ನನ್ನ ಡೌಟು ಅಂತಾಳೆ. ಇದೆಲ್ಲವನ್ನು ಕೂಡ ಹೊರಗಡೆಯಿಂದ ಚೆಕ್ ಕೇಳಿಸಿಕೊಳ್ತಾ ಇರ್ತಾನೆ. ಅದೆಲ್ಲ ತಿಳಿದಿದ್ದಂತಹ ಜೆಸ್ಸಿ, ಆ ಥರ ಏನೂ ಇಲ್ಲ, ನನ್ನ ಗಂಡ ಒಳ್ಳೆಯವನು ಅಂತ ಸರ್ಟಿಫಿಕೇಟ್ ಕೊಡ್ತಾಳೆ. ಚೆಕ್ ಮೂವಿಯ ಪ್ರೊಡ್ಯೂಸರ್ಗಳಿಂದ ಇನ್ವೆಸ್ಟರ್ಗಳಿಂದ ಅಡ್ವಾನ್ಸ್ ತಗೊಳ್ತಾ ಪೇಮೆಂಟ್ಗಳನ್ನು ತೆಗೆದುಕೊಳ್ತಾ ಒಂದು ದೊಡ್ಡದಾದ ಬಂಗಲೆ, ಲಕ್ಸುರಿಯಸ್ ಕಾರುಗಳನ್ನು ಪರ್ಚೇಸ್ ಮಾಡಿರ್ತಾನೆ. ಆನಂತರ ಇವನ ಸಂಪರ್ಕಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ, ಅವನು ಇವನು ಸೇರಿ ಟಾಯ್ ಬಿಸಿನೆಸ್ಸನ್ನು ಇಂಪ್ರೂವ್ ಮಾಡತೊಡಗ್ತಾರೆ. ಜೆಸ್ಸಿಯನ್ನು ಆ ಥರದ ಆ್ಯಡ್ಗಳಲ್ಲಿ ಆ್ಯಕ್ಟ್ ಮಾಡಿಸಿ ದುಡ್ಡು ಗಳಿಸತೊಡಗ್ತಾನೆ. ಈ ಹಿಂದೆ ಚೆಕ್ ಆ್ಯಂಟನಿ ಹತ್ರ ಅಡ್ವಾನ್ಸನ್ನು ಪಡ್ಕೊಂಡಿರ್ತಾನೆ, ಆದರೆ ಜೆಸ್ಸಿ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿರೋದಿಲ್ಲ. ಹೀಗಾಗಿ ಆ್ಯಂಟನಿ ಚೆಕ್ ಹತ್ರ ಬಂದು ಅಡ್ವಾನ್ಸ್ ಅಮೌಂಟನ್ನು ವಾಪಸ್ ಕೊಡುವಂತೆ ಕೇಳ್ತಾನೆ. ಅದಕ್ಕೆ ಚೆಕ್ ಹೇಳ್ತಾನೆ, ಒಂದು ಸ್ವಲ್ಪ ದಿನದಲ್ಲಿ ನಿಮ್ಮ ಅಡ್ವಾನ್ಸನ್ನು ರಿಟರ್ನ್ ಮಾಡ್ತೀನಿ ಅಂತ. ಅದಕ್ಕೆ ಆ್ಯಂಟನಿ, ನೀನು ಅಡ್ವಾನ್ಸ್ ಕೊಡೋದೇನು ಬೇಡ, ಜೆಸ್ಸಿಯನ್ನು ಇನ್ನು ಕೇವಲ ಒಂದೇ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂತೆ ಮಾಡು ಅಂತ ಕೇಳಿಕೊಳ್ತಾನೆ. ಮತ್ತೊಂದು ಕಡೆ ಪ್ರತಿಷ್ಠಿತ ಪತ್ರಿಕೆ ಪ್ಲೇ ಬಾಯಿನ ಸಂಪಾದಕ ಹ್ಯೂ ಹೆಪ್ನರ್ ಜೆಸಿಕಾಳ ಜೊತೆ ರಾತ್ರಿಗಳನ್ನು ಶೇರ್ ಮಾಡ್ಕೋಬೇಕು ಅಂತ ಒತ್ತಾಯಿಸ್ತಾ ಇರ್ತಾನೆ. ಈಗೀಗ ಎಲ್ಲ ಗಂಡಸರು ಕೂಡ ಅವಳ ಜೊತೆ ಅಫೇರ್ ಇಟ್ಕೊಳ್ಳೋದಕ್ಕೆ ಹಂಬಲಿಸ್ತಾ ಇರ್ತಾರೆ. ಇದೆಲ್ಲದರಿಂದ ಹೈರಾಣಾದಂತಹ ಜೆಸ್ಸಿ ತನ್ನ ಮನೆಗೆ ಕಾಲ್ ಮಾಡ್ತಾಳೆ. ಫೋನನ್ನು ಅವಳ ಫಾದರ್ ರಿಸೀವ್ ಮಾಡ್ತಾರೆ. ಅದಕ್ಕೆ ಅವಳ ಫಾದರ್ ಹೇಳ್ತಾರೆ, ಜೆಸ್ಸಿ, ನಿನ್ನ ಈ ಕೆಟ್ಟ ಮೂವಿಗಳ ಬಗ್ಗೆ ನನಗೆ ಗೊತ್ತಿದೆ, ಆದರೆ ನಮ್ಮ ಬೇಜಾರು ಏನು ಅಂದರೆ ನಾವು ನಿನಗೆ ಸರಿಯಾಗಿ ಕಲ್ಚರ್ ಹೇಳ್ಕೊಡ್ಲಿಲ್ವೋ ಅಥವಾ ನಾವು ನಿನ್ನನ್ನು ಸರಿಯಾದ ದಾರಿಯಲ್ಲಿ ಬೆಳೆಸ್ಲಿಲ್ವೋ ಏನೋ ಅಂತ. ನಮ್ಮಿಂದ ಏನಾದರೂ ತಪ್ಪಾಗಿತ್ತಾ ಜೆಸ್ಸಿ ಅಂತ ತುಂಬ ಬೇಜಾರಾಗಿ ಮಾತಾಡತೊಡಗ್ತಾರೆ. ಫಾದರ್ ಮಾತುಗಳನ್ನು ಕೇಳಿ ಜೆಸ್ಸಿ ಕೂಡ ಅಳತೊಡಗ್ತಾಳೆ. ಆನಂತರ ಚೆಕ್ ಬರ್ತಾನೆ, ಜೆಸ್ಸಿಯ ಜೊತೆ ನಾವು ಇನ್ನೊಂದು ಸಿನಿಮಾ ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾನೆ. ಆದರೆ ಜೆಸಿಕಾ ಅದನ್ನು ನಿರಾಕರಿಸ್ತಾಳೆ. ಸರಿ, ಆಮೇಲೆ ಅದನ್ನು ಮಾತಾಡೋಣ, ಈಗೊಂದು ಪಾರ್ಟಿಗೆ ಹೋಗೋಣ ಅಂತ ಚೆಕ್ ಅವಳನ್ನು ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲೊಬ್ಬ ಪ್ರೊಡ್ಯೂಸರನ್ನು ಮೀಟ್ ಮಾಡಿ ಇವರ ಜೊತೆ ಸ್ಟೋರಿ ಡಿಸ್ಕಸ್ ಮಾಡ್ತಾ ಇರೋ ಅಂತ ಅವಳನ್ನು ಆ ರೂಮ್ನೊಳಕ್ಕೆ ಕಳಿಸ್ತಾನೆ. ರೂಮ್ನ ಒಳಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಇನ್ನೂ 4 ಜನ ಕೂತ್ಕೊಂಡಿರ್ತಾರೆ. ಆಗ ಅವಳಿಗೆ ಅರ್ಥ ಆಗುತ್ತೆ ಇಲ್ಲಿ ನಡೆಯುವಂತಹ ಡಿಸ್ಕಷನ್ನೇ ಬೇರೆ ಅಂತ. ಆಗ ಅವರಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಚೆಕ್ ಅವಳನ್ನು ಹಿಡಿದುಕೊಳ್ತಾನೆ. ಅವಳಿಗೆ ಗಂದಿಟ್ಟು ನೀನು ಈ ಕೆಲಸವನ್ನು ಮಾಡಲೇಬೇಕು ಅಂತ ಒತ್ತಾಯಿಸ್ತಾನೆ. ನಂತರ ಚೆಕ್ ಆ ಪ್ರೊಡ್ಯೂಸರ್ ಹತ್ರ ಹಣ ತುಂಬಿದ ಬ್ಯಾಗೊಂದನ್ನು ತಗೊಳ್ತಾನೆ ಮತ್ತು ಜೆಸಿಕಾಳನ್ನು ಅವನೊಂದಿಗೆ ಕಳಿಸ್ತಾನೆ. ರೂಮಿನಲ್ಲಿದ್ದವರು ಅವಳ ಬೆಡ್ ಮೇಲೆ ಮುಗಿಬೀಳ್ತಾರೆ. ಜೋರಾಗಿ ಅವಳು ಚೆಕ್ನನ್ನು ಕೂಗತೊಡಗ್ತಾಳೆ. ಆದರೆ ಚೆಕ್ ಹೊರಗಡೆ ಸಿಗರೇಟ್ ಸೇರ್ತಾ ನಿಂತ್ಕೊಂಡಿರ್ತಾನೆ. ಆನಂತರ ಚೆಕ್ ಅವಳನ್ನು ಮನೆಗೆ ಕರ್ಕೊಂಡು ಬರ್ತಾ ಇರ್ತಾನೆ. ಆಗ ಜೆಸ್ಸಿ ಕಾರಿಂದ ಇಳಿದು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಓಡತೊಡಗ್ತಾಳೆ.
ಆದರೆ ಎಡವಿ ರಸ್ತೆಯಲ್ಲೇ ಬೀಳ್ತಾಳೆ. ಅಷ್ಟರಲ್ಲಿ ಪೊಲೀಸರು ಅಲ್ಲಿಗೆ ಬರ್ತಾರೆ. ಆಗ ಅವ್ರು ಕೇಳ್ತಾರೆ ಯಾಕೇನಾಯ್ತು ಅಂತ. ಆಗ ಅಲ್ಲಿದ್ದ ಪೊಲೀಸ್ ಆಫೀಸರ್ ಜೆಸ್ಸಿಯನ್ನ ನೀಲಿ ಚಿತ್ರಗಳ ತಾರೆ ಅಂತ ಐಡೆಂಟಿಫೈ ಮಾಡ್ತಾನೆ. ಅಷ್ಟರಲ್ಲಿ ಚೆಕ್ ಹೇಳ್ತಾನೆ ನಾನು ಇವಳ ಹಸ್ಬೆಂಡ್ ಅಂತ. ನಾವಿಬ್ರು ಮನೆಗೆ ಹೋಗ್ತಾ ಇದ್ವಿ, ಅಕಸ್ಮಾತ್ ಆಗಿ ಎಡವಿ ಬಿದ್ದು ಹೀಗಾಯ್ತು ಅಂತ ಹೇಳ್ತಾನೆ. ಇನ್ನು ಜೆಸ್ಸಿ ಕೂಡ ಹೆದರಿಕೊಂಡು ಪೊಲೀಸರಿಗೆ ಏನೂ ಕೂಡ ಹೇಳದಂತ ಆಗ್ತಾಳೆ. ಅವರಲ್ಲೊಬ್ಬ ಪೊಲೀಸ್ ಅವಳ ಹತ್ತಿರಕ್ಕೆ ಬಂದು ಅವಳ ಆಟೋಗ್ರಾಫ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಆ ನೆಕ್ಸ್ಟ್ ಡೇ ಮಾರ್ನಿಂಗ್ ಚೆಕ್ ಇನ್ನೂ ನಿದ್ದೆ ಮಾಡ್ತಾ ಇರ್ತಾನೆ. ಜೆಸ್ಸಿ ಟೈಮ್ ನೋಡಿ ಅಲ್ಲಿಂದ ತಪ್ಪಿಸಿಕೊಳ್ತಾಳೆ. ಅವಳು ಪ್ರೊಡ್ಯೂಸರ್ ಆಂಥನಿ ಹತ್ರಕ್ಕೆ ಬರ್ತಾಳೆ. ಆಗ ಆಂಥನಿ ಹೇಳ್ತಾನೆ ನೀನು ಇನ್ನೊಂದು ಸಿನಿಮಾ ಕಾಲ್ ಶೀಟನ್ನು ನನಗೆ ಕೊಟ್ಬಿಡು, ಆನಂತರ ನೀನು ಇಂಡಿಪೆಂಡೆಂಟ್ ಆಗಿ ಆರಾಮಾಗಿ ನಿನ್ನ ಲೈಫನ್ನು ಲೀಡ್ ಮಾಡ್ಬೋದು ಅಂತಾನೆ. ಆದರೆ ಜೆಸ್ಸಿಕಾ ತನ್ನ ಪೂರ್ವ ಸಿಚುಯೇಷನನ್ನು ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ. ಈ ಸಂದರ್ಭದಲ್ಲಿ ನನ್ನಿಂದ ಇನ್ನೊಂದು ಸಿನಿಮಾ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾಳೆ. ಅವಳ ಕಷ್ಟಗಳೆಲ್ಲವನ್ನೂ ಕೇಳಿಸಿಕೊಂಡಂತಹ ಆಂಥನಿ ಅವಳಿಗೆ ಸಪೋರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಮತ್ತು ಅವಳು ಉಳಿದುಕೊಳ್ಳೋದಕ್ಕೋಸ್ಕರ ಒಂದು ದೊಡ್ಡ ಹೋಟೆಲ್ನಲ್ಲಿ ರೂಮ್ ಮಾಡಿ ಅವಳನ್ನು ಅಲ್ಲಿಗೆ ಕಳಿಸ್ಕೊಡ್ತಾನೆ. ಜೆಸ್ಸಿಕಾ ಮನೆಯಿಂದ ಓಡಿ ಹೋಗಿದ್ದರಿಂದಾಗಿ ಚೆಕ್ ಅವಳನ್ನು ಎಲ್ಲ ಕಡೆಯಲ್ಲೂ ಹುಡುಕ್ತಾನೆ. ಫೈನಲಿ ಒಂದು ಹೋಟೆಲ್ ರೂಮ್ನಲ್ಲಿ ಅವಳು ಉಳ್ಕೊಂಡಿದ್ದಾಳೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಅವಳನ್ನು ಹುಡ್ಕೊಳ್ತಾ ಗನ್ ಇಟ್ಕೊಂಡು ಜೆಸ್ಸಿಕಾಳ ರೂಮ್ಗೆ ಎಂಟರ್ ಆಗ್ತಾನೆ. ಅದರಲ್ಲಿ ಪ್ರೊಡ್ಯೂಸರ್ ಆಂಥನಿ ಇರ್ತಾನೆ. ಆಂಥನಿ ಮತ್ತು ಅವನ ಬಾಡಿಗಾರ್ಡ್ಸ್ ಚೆಕ್ನ ಹಿಡ್ಕೊಂಡು ಚೆನ್ನಾಗಿ ಬಾರಿಸ್ತಾರೆ. ಜೆಸ್ಸಿಕಾಳನ್ನು ಹೇಗೆಲ್ಲ ಯೂಸ್ ಮಾಡ್ಕೊಂಡಿದ್ದೀಯಾ, ಅವಳ ಲೈಫನ್ನು ಆನ್ ಮಾಡಿದೆಯಾ ಅಂತ ಚಿತ್ರ ವಿಚಿತ್ರ ಹಿಂಸೆಯನ್ನು ಕೊಡ್ತಾರೆ. ಇನ್ಯಾವತ್ತು ನೀನು ಅವಳ ಹತ್ರಕ್ಕೆ ಹೋಗಬಾರ್ದು, ಹಾಗೆ ಮಾಡ್ತೀವಿ ಅಂತ ಅವನನ್ನು ಚೆನ್ನಾಗಿ ಹೊಡೆದು ಬಿಸಾಕ್ತಾರೆ. ಸೀನ್ ಕಟ್ಟಾದರೆ 6 ವರ್ಷಗಳು ಕಳೆದು ಹೋಗಿರ್ತವೆ. ಜೆಸ್ಸಿಕಾ ಆ್ಯಕ್ಚುಯಲಾಗಿ ತನ್ನ ಬಯೋಗ್ರಫಿಯನ್ನು ಬರೀತಾ ಇರ್ತಾಳೆ. ಆಗ ಅವಳ ಮನೆಯೆಲ್ಲವನ್ನು ಕೂಡ ತೋರಿಸಲಾಗುತ್ತೆ. ಅವಳಿಗೆ ಮದುವೆಯಾಗಿ ಒಬ್ಬ ಗಂಡ ಇರ್ತಾನೆ, ಜೊತೆಗೆ ಸಣ್ಣದಾದ ಮಗು ಕೂಡ ಇರುತ್ತೆ. ಅಷ್ಟರಲ್ಲಿ ಇವಳಿಗೆ ಪಬ್ಲಿಷರಿಂದ ಕಾಲ್ ಬರುತ್ತೆ ಮತ್ತು ಇವಳ ಲೈಫ್ ಸ್ಟೋರಿ ಪಬ್ಲಿಷ್ ಆಗೋದಕ್ಕೆ ಅಪ್ರೂವ್ ಆಗಿರುತ್ತೆ. ಜೆಸ್ಸಿಕಾಳ ಹಸ್ಬೆಂಡ್ ಕೇಳ್ತಾನೆ ನೀನು ನಿನ್ನ ಲೈಫ್ ಸ್ಟೋರಿಯನ್ನು ಪಬ್ಲಿಷ್ ಮಾಡಲೇಬೇಕಾ ಅಂತ. ಅದಕ್ಕೆ ಅವಳು ಹೌದು, ನನ್ನ ಲೈಫ್ನ ಬಗ್ಗೆ ಎಲ್ರಿಗೂ ಗೊತ್ತಾಗಬೇಕು, ಹದಿ ಏರಿಯಾದಲ್ಲಿ ಯಾರಿ ತಪ್ಪಿದ್ರೆ ಏನೆಲ್ಲ ಆಗ್ಬೋದು ಅನ್ನೋದು ಜನರಿಗೆ ತಿಳಿಬೇಕು ಅಂತಾಳೆ. ಜೆಸ್ಸಿಕಾಳ ಬಯೋಗ್ರಫಿ ಪಬ್ಲಿಷ್ ಆಗುತ್ತೆ. ಆ ಬುಕ್ಕು ಅಮೆರಿಕದಲ್ಲೆಲ್ಲ ತುಂಬ ಫೇಮಸ್ ಆಗುತ್ತೆ. ಆ ಪುಸ್ತಕದ ಬಗ್ಗೆ ಜೆಸ್ಸಿಕಾ ಇಂಟರ್ವ್ಯೂಗಳನ್ನು ಕೊಡತೊಡಗ್ತಾಳೆ. ಟಿವಿಯಲ್ಲಿ ಅವಳ ಇಂಟರ್ವ್ಯೂಗಳು ಪ್ಲೇ ಆಗತೊಡಗ್ತವೆ. ಆಗ ಆ ಇಂಟರ್ವ್ಯೂನಲ್ಲಿ ಕೇಳ್ತಾರೆ ನಿಮ್ಮ ಲೈಫಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಯಾಕೆ ನೀವು ನಿಮ್ಮ ವಾಯ್ಸನ್ನು ರೈಸ್ ಮಾಡಲಿಲ್ಲ, ಹೊರಗಿನ ಪ್ರಪಂಚಕ್ಕೆ ಅದನ್ನು ತಿಳಿಸಲಿಲ್ಲ ಅಂತ. ಆ ಟೈಮಲ್ಲಿ ಹೊರ ಜಗತ್ತು ನನ್ನನ್ನು ಕೇವಲ ಬೆತ್ತಲೆಯಾಗಿ ನೋಡೋದಕ್ಕೆ, ನನ್ನ ದೇಹದ ಬಗ್ಗೆ ಕನಸು ಕಾಣೋಕ್ಕೆ ಮಾತ್ರ ಇಷ್ಟಪಡ್ತಾ ಇತ್ತು. ನನ್ನ ನೊಂದು ಹೋದ ಮನಸ್ಸಿನ ದನಿ ಯಾರಿಗೂ ಕೂಡ ಕೇಳಿಸಲೇ ಇಲ್ಲ. ನಮ್ಮ ಸೊಸೈಟಿ ಹೇಗಿದೆ ಅಂದರೆ ಗಂಡನಾದವನೇ ಸರ್ವಸ್ವ, ಅವನು ಹೇಳಿದಾಗೆ ಕೇಳಬೇಕು, ಅವನು ಹೇಳಿದ್ದೆಲ್ಲವನ್ನೂ ಕೂಡ ಮಾಡಲೇಬೇಕು ಅಂತ ಮೊದಲಿನಿಂದಲೇ ನಮ್ಮನ್ನು ಮೋಲ್ಡ್ ಮಾಡಲಾಗಿರುತ್ತೆ. ಹಾಗಾಗಿ ನಾನು ಅದೇ ಥರ ನಡ್ಕೊಂಡೆ ಅಂತ ಹೇಳ್ತಾಳೆ. ಇದೆಲ್ಲವನ್ನು ಕೂಡ ಜೆಸ್ಸಿಕಾಳ ಪೇರೆಂಟ್ಸ್ ಟಿವಿಯಲ್ಲಿ ನೋಡ್ತಾ ಕೂತ್ಕೊಂಡಿರ್ತಾರೆ. ಜೆಸ್ಸಿಕಾಳ ಮದರ್ ಆ ಇಂಟರ್ವ್ಯೂವನ್ನು ನೋಡ್ತಾ ಗಿಲ್ಟಿ ಫೀಲ್ ಆಗ್ತಾಳೆ. ನಾನೇ ನನ್ನ ಮಗಳಿಗೆ ಗಂಡನೇ ಸರ್ವಸ್ವ, ಅವನು ಹೇಳಿದಾಗೆ ಕೇಳಬೇಕು ಅಂತ ಹೇಳಿದ್ದೆ, ಹಾಗಾಗಿನೇ ಅವಳ ಲೈಫು ಹೀಗೆಲ್ಲ ಆಯ್ತೇನೋ ಅಂತ ಬೇಜಾರಾಗ್ತಾಳೆ. ನಂತರ ಜೆಸ್ಸಿಕಾ ಹೇಳ್ತಾಳೆ ನನ್ನ ಲೈಫಲ್ಲಿ ಆಗ ಏನೇನೆಲ್ಲ ಆಯಿತು, ಆಗ ನಾನು ತುಂಬ ಹೆಂಗಾಗಿದ್ದೆ, ಪ್ರಪಂಚದ ವಾಸ್ತವಗಳನ್ನು ಅರಿಯದ ಕೇವಲ ಕನಸುಗಳನ್ನು ಕಾಣುವಂತಹ ಹುಡುಗಿಯಾಗಿದ್ದೆ. ಆ ಟೈಮಲ್ಲಿ ನನ್ನ ಲೈಫಲ್ಲಿ ನಡೆದಂತಹ ಕೆಲವೊಂದಷ್ಟು ಕೆಟ್ಟ ವಿಷಯಗಳು ನನ್ನ ಪೂರ್ವ ಲೈಫನ್ನು ಡಿಫೈನ್ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಇನ್ನು ಚೆಕ್ ಏನಾದ ಅಂತ ನೋಡಿದ್ರೆ ಜೆಸ್ಸಿಯಿಂದ ದೂರಾದ ನಂತರ ಎಲ್ಲರೂ ಅವನನ್ನು ಕೈಬಿಡ್ತಾರೆ. ಬಿಸ್ನೆಸ್ನಲ್ಲಿ ಪಾರ್ಟ್ನರ್ ಆಗಿದ್ದಂಥ ಫ್ರೆಂಡ್ ಕೂಡ ಇವನನ್ನು ಬಿಸ್ನೆಸ್ನಿಂದ ಹೊರಕ್ಕೆ ಹಾಕ್ತಾನೆ. ಕೊನೆಗೆ ಕಷ್ಟಗಳ ಸುಳಿಯಲ್ಲಿ ನಲುಗಿ ಕೊರಗಿ ಕೊನೆಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾನೆ. ಇನ್ನು ಇಷ್ಟು ವರ್ಷಗಳಾದರೂ ಕೂಡ ಜೆಸ್ಸಿಕಾಳ ಪೇರೆಂಟ್ಸ್ ಅವಳ ಜೊತೆ ಮಾತಾಡಿರೋದಿಲ್ಲ. ಆದರೆ ಈ ಇಂಟರ್ವ್ಯೂನ ನಂತರ ಅವಳನ್ನ ಮನೆಗೆ ಕರೀತಾರೆ. ತಾಯಿ ಮಗಳು ಇಬ್ಬರು ಕೂಡ ತಪ್ಪಿಕೊಂಡು ಕಣ್ಣೀರಾಗ್ತಾರೆ. ಮತ್ತೆ ಅವರ ಫ್ಯಾಮಿಲಿಗಳು ಒಂದಾಗ್ತವೆ. ಈ ಆತ್ಮೀಯ ಕ್ಷಣಗಳೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.